ಎಲ್ಲರಿಗೂ ನಮಸ್ಕಾರ. ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟ ಬಿಎಸ್ ಯಡಿಯೂರಪ್ಪನವರು ಹೈಕಮಾಂಡ್ ಮತ್ತು ಇತರ ಮುಖ್ಯಮಂತ್ರಿ ಅಭ್ಯರ್ಥಿಗಳಿಗೂ ಕೂಡ ಶಾಕ್ ಕೊಟ್ಟು ತಮ್ಮ ಶಿಷ್ಯನಾದಂತಹ ಬಸವರಾಜ್ ಬೊಮ್ಮಾಯಿ ಅವರನ್ನ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ತಕ್ಷಣ ಅವರ ಅಭಿಮಾನಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ಇಂದು ಅವರ ಮನೆಗೆ ಭೇಟಿ ಕೊಟ್ಟು ಯಡಿಯೂರಪ್ಪನವರು 5 ಲಕ್ಷ ರೂಪಾಯಿ ಸಹಾಯವನ್ನ ಮಾಡಿದ್ದಾರೆ. ಆದರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಅಭಿಮಾನಿ ಮನೆಗೆ 5 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿರುವಂತಹ ಯಡಿಯೂರಪ್ಪನವರ ಬಳಿ ನಿಜಕ್ಕೂ ಎಷ್ಟು ಕೋಟಿ ಆಸ್ತಿ ಇದೆ ಎನ್ನುವ ಚರ್ಚೆ ಆರಂಭವಾಗಿದೆ. ನಿಜಕ್ಕೂ ಯಡಿಯೂರಪ್ಪನವರು ತಮ್ಮ ಮತ್ತು ತಮ್ಮ ಮಕ್ಕಳಿನ ಹೆಸರಿನಲ್ಲಿ ಎಷ್ಟು ಕೋಟಿ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಅಂತ ಗೊತ್ತಾದ್ರೆ ನೀವೆಲ್ಲ ಬೆಚ್ಚಿ ಬೀಳ್ತೀರಿ. ಹಾಗಾದ್ರೆ ಏನಿದೆ ಸುದ್ದಿ ನೋಡೋಣ ಬನ್ನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಯಡಿಯೂರಪ್ಪನವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ, ಆದರೂ ಕೂಡ ಕೆಲಸಕ್ಕೆ ಹೋಗಿದ್ದು ಶಿವಮೊಗ್ಗಕ್ಕೆ. ಅಲ್ಲೇ ಮದುವೆಯಾಗಿ ಅಲ್ಲೇ ತಮ್ಮ ರಾಜಕೀಯ ಜೀವನವನ್ನ ಕೂಡ ಯಡಿಯೂರಪ್ಪನವರು ಆರಂಭಿಸಿದ್ರು. ಯಡಿಯೂರಪ್ಪನವರ ಹೆಂಡತಿ ಬದುಕಿಲ್ಲ. ಯಡಿಯೂರಪ್ಪನವರಿಗೆ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು ಇದ್ದಾರೆ. ಬಿಜೆಪಿಯನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಲು ಇಷ್ಟು ಸಾಹಸ ಮಾಡಿದ ಯಡಿಯೂರಪ್ಪನವರು ಕೇವಲ 2 ಸ್ಥಾನ ಗಳಿಸಿದ್ರು. ಬಿಜೆಪಿಯನ್ನ 110 ಸ್ಥಾನಗಳು ಗಳಿಸುವಂತೆ ಮಾಡಿ ಅಧಿಕಾರಕ್ಕೆ ಬಂದಂತಹ ದೊಡ್ಡ ನಾಯಕ ಅಂದ್ರೆ ಅವರೇ. ಅಧಿಕಾರಕ್ಕೆ ಬರುತ್ತಿದ್ದಂತೆಯೇ ಅಧಿಕಾರದಲ್ಲಿ ಮಕ್ಕಳ ಹಸ್ತಕ್ಷೇಪ ಜಾಸ್ತಿ ಆಯ್ತು. ಇದರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೂಡ ಬಂದವು. ಇನ್ನು ಇದೇ ಇವರ ರಾಜೀನಾಮೆಗೂ ಕೂಡ ಮೂಲವಾದ ಕಾರಣ. ಇನ್ನು ಅವರ ಆಸ್ತಿ ಎಷ್ಟು ಇದೆ ಅಂತ ನೋಡೋದಾದ್ರೆ 10 ಕೋಟಿ ರೂಪಾಯಿ ಮಾತ್ರ. ಆದರೆ ಇವರ ಮಕ್ಕಳು ಮತ್ತು ಮೊಮ್ಮಕ್ಕಳ ಹೆಸರಿನಲ್ಲಿ ಆಸ್ತಿ ಇದೆ. ಅವರುಗಳ ಹೆಸರಿನಲ್ಲಿ ಮಾಡಿರುವಂತ ಆಸ್ತಿ ಎಷ್ಟು ಎಂದು ಕೂಡ ಯಾರಿಗೂ ತಿಳಿದಿಲ್ಲ. ಕೂತು ಉಂಡರೂ ಕೂಡ ಕರಗಲಾರದ ಆಸ್ತಿಯನ್ನ ಇವರು ಮಾಡಿ ಇಟ್ಟಿದ್ದು. ಇವರ ಹತ್ತಿರ 200 ಕೋಟಿ ರೂಪಾಯಿ ಆಸ್ತಿ ಇದೆ ಎನ್ನುವ ಮಾಹಿತಿ ಇದೆ. ಆದರೆ ಇವರು ಡಿಕ್ಲೇರ್ ಮಾಡಿಕೊಂಡಿರುವ ಆಸ್ತಿ ಮಾತ್ರ ಕೇವಲ 10 ಕೋಟಿ. ನಮ್ಮ ದೇಶದ ಜನರಿಗೆ ಇದೊಂದು ಶಾಪ ಆಗ್ಬಿಟ್ಟಿದೆ. ರಾಜಕಾರಣಿಗಳು ಸಾಮಾನ್ಯರ ಹೆಸರೇಳಿಕೊಂಡು ಅಧಿಕಾರಕ್ಕೆ ಬಂದು ನಂತರ ಕೋಟಿ ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ. ಎಲ್ಲ ರಾಜಕಾರಣಿಗಳ ದುಡ್ಡನ್ನ ಬಡವರಿಗೆ ತಂದುಕೊಡುವಂತಹ ಒಂದು ಕಾನೂನನ್ನ ಬರಬೇಕು. ಆಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗೋದು ಅಂತ ಹೇಳ್ಬೋದು. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.